ರಸ್ತೆ ಗುಂಡಿ ಮುಚ್ಚಲು ಡೆಡ್ ಲೈನ್ ಫಿಕ್ಸ್. ಮೇ 31ರ ಒಳಗೆ ರಸ್ತೆ ಗುಂಡಿ ಮುಚ್ಚಲು ಬಿಬಿಎಂಪಿ ಕಮಿಷನರ್ ಈಗಾಗಲೇ ಡೆಡ್ ಲೈನ್ ಅನ್ನ ಕೊಟ್ಟಿರುವಂತದ್ದು. 6 ವಲಯಗಳಲ್ಲಿ ಮೇ 31ರ ಒಳಗೆ ಕಡ್ಡಾಯವಾಗಿ ಗುಂಡಿಗಳನ್ನ ಮುಚ್ಚಲೇಬೇಕು. ದಾಸರಳ್ಳಿ ಮತ್ತು ರಾಜರಾಜೇಶ್ವರಿ ನಗರ ವಲಯದಲ್ಲೂ ಕೂಡ ಜೂನ್ 4ನೇ ತಾರೀಕುವರೆಗೂ ಕೂಡ ಮುಚ್ಚಲು ಸೂಚನೆಯನ್ನ ನೀಡಲಾಗಿದೆ. 5,500 ಗುಂಡಿಗಳಿವೆ, ಅದರಲ್ಲಿ 1,200 ಗುಂಡಿಗಳನ್ನ ಈಗಾಗಲೇ ಮುಚ್ಚಿದ್ದೀವಿ. 4,500 ಗುಂಡಿಗಳನ್ನ ಇನ್ನು ಕೂಡ ಮುಚ್ಚಬೇಕು. ಮೇ 31ರ ಒಳಗೆ 6 ವಲಯಗಳಲ್ಲಿ ಗುಂಡಿಯನ್ನ ಮುಚ್ಚೋದಕ್ಕೆ ಹೇಳಿದ್ದಾರೆ. ದಾಸರಳ್ಳಿ ಮತ್ತು ಆರ್ಆರ್ ನಗರದಲ್ಲಿ ಜೂನ್ 4ರ ಒಳಗೆ ಮುಚ್ಚಲು ನಾನು ಹೇಳಿದ್ದೀನಿ. ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರ್ನಾಥ್ ಈಗ ಅಧಿಕಾರಿಗಳಿಗೆ ಕಡಕ್ ಸೂಚನೆ ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ದಾರೆ ನೀವೇ ನೋಡಿ. 4 ದಿನಗಳಲ್ಲಿ ನಾವು ಸುಮಾರು 1,200 ಗುಂಡಿಗಳು ಮುಚ್ಚಿದ್ದೇವೆ. ಆದರೂ ಸಹ ಈಗ ಅರೌಂಡ್ 3,500-4,000 ನಂತರ ಪೆಂಡಿಂಗ್ ಇದೆ. ಅಂದರೆ ಹಿಂದೆ ನಾವು 5,500 ಎಲ್ಲ ಝೋನ್ಗಳಲ್ಲಿ ಪ್ಲಸ್ 500 ನಮ್ಮ ಸುಮಾರು 500 ಅಂದರೆ ಸಿ ಆರ್ ಐ ಹತ್ರ 500 ಇತ್ತು. ಟೋಟಲ್ 6,100 ಸುಮಾರು ಇತ್ತು. ಅದರಲ್ಲಿ ನಾವೆಲ್ಲ ಸೇರಿ 1,500 ಹೋದ ವಾರ ಮುಚ್ಚಿದ್ದೇವೆ. ಇನ್ನು 4,500 ಏನಿದೆ ಈಗ ಎಲ್ಲ ಸಿದ್ಧತೆ ಆಗಿರೋದರಿಂದ 31st ಒಳಗಾಗಿ ನಾವು ಬರೀ ಆರ್ಆರ್ ನಗರ ಮತ್ತು ದಾಸರಳ್ಳಿ ಬಿಟ್ಟು ಉಳಿದು ಎಲ್ಲ ಝೋನ್ಗಳಲ್ಲಿ 31ನೇ ತಾರೀಕಿಗೆ ದಿನ ನಿಗದಿಪಡಿಸಿದ್ದೇವೆ. ಇದರೊಳಗಾಗಿ ಇರ್ತಕ್ಕಂಥ ಗುಂಡಿಗಳು ಮತ್ತು ಈ ಒಳಗಾಗಿ ಬರ್ತಕ್ಕಂಥ ಇದರೊಳಗಾಗಿ ಏನು ಹೊಸದಾಗಿ ಕೂಡ ಬರುತ್ತವೆ ಅದೆಲ್ಲ ಟ್ಯಾಕಲ್ ಮಾಡ್ತಾರೆ. 4ನೇ ತಾರೀಕುವರೆಗೂ ಟೈಮ್ ಕೊಟ್ಟಿದ್ದೀವಿ ಆರ್ಆರ್ ನಗರ ಮತ್ತು ದಾಸರಳ್ಳಿಗೆ. ಯಾಕಂದರೆ ಅವರಿಗೆ 1,200 ಮೇಲ್ಪಟ್ಟು ಇರುವುದರಿಂದ ಇಬ್ಬರಿಗೆ 2,500 ಏಳ್ ಝೋನಲ್ಲಿ ಇತ್ತು. ಹೀಗಾಗಿ ಅವರಿಗೆ 4ನೇ ಜೂನ್ವರೆಗೂ ಟೈಮ್ ಕೊಟ್ಟಿದ್ದೀವಿ. ಅಷ್ಟೇ ಅಲ್ಲ, 50,000 ಇದ್ದಾವೆ ಅಂತೇಳಿ ಬಿಜೆಪಿ ಹೇಳ್ತಾರೆ, ಸುಳ್ಳು ಮಾಹಿತಿ ಕೊಡ್ತೀರ ಅಂತ ಅವ್ರ ಆರೋಪ. ಓಕೆ, ಈ ಇದಕ್ಕಾಗಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಒಂದು ವ್ಯವಸ್ಥೆ ಮಾಡ್ತೀವಿ. ಅದರಲ್ಲಿ ಜನರಿಂದನೂ ಕೂಡ ಈಗಾಗಲೇ ಸಹಾಯ ಆಗಲಿ ಅಥವಾ ಫಿಕ್ಸ್ ಮೈ ಸ್ಟ್ರೀಟ್ ಇತ್ತು ಆ ಆ್ಯಪ್ಗಳಲ್ಲಿ ಕೂಡ ಸಂಶೋಧನೆ ಮಾಡಿಬಿಟ್ಟು ಸರಳವಾಗಿ ಜನರಿಂದ ಫೀಡ್ಬ್ಯಾಕ್ ತಗೊಳ್ತಕ್ಕಂಥ ವಿಚಾರ ನಮ್ಮಲ್ಲಿ ಇದೆ. ನಾವು ಅದನ್ನು 6ನೇ ತಾರೀಕು ಆದಮೇಲೆ ಲಾಂಚ್ ಮಾಡ್ತೀವಿ. ಯಾಕೆಂದರೆ 6ನೇ ತಾರೀಕುವರೆಗೂ ಸ್ವಲ್ಪ ಎಲೆಕ್ಷನ್ ಎಲ್ಲ ಇದನ್ನು ಕೆಲಸ ಇರೋದರಿಂದ 6ನೇ ತಾರೀಕು ನಂತರ ಅದನ್ನು ಜಾರಿ ಮಾಡ್ತೇವೆ. ಅದಕ್ಕೆ ಹೊಸ ಆ್ಯಪ್ ಏನಿದೆ, ಹಳೆಯ ಆ್ಯಪ್ನಲ್ಲಿ ಏನೇನು ತೊಂದರೆ ಉಂಟಾಗ್ತಾ ಇತ್ತು ಅದು ಮಾಡಿ ಜನರು ಕೂಡ ಅದರಲ್ಲಿ ಮಾಡ್ಬೋದು. ಸಂಚಾರಿ ಪೊಲೀಸ್ ಅವರು ಕೂಡ ಅದರಲ್ಲಿ ತಮ್ಮ ಅಭಿಪ್ರಾಯ ನೀಡ್ಬೋದು. ನಮ್ಮ ಮಾರ್ಷಲ್ಸ್ ಮತ್ತು ಇಂಜಿನಿಯರ್ಸ್ ಅವರು ಅಭಿಪ್ರಾಯ ನೀಡ್ಬೋದು. ಅದನ್ನು ಬಿಟ್ಟು ಕೂಡ ಈಗ ಮುಖ್ಯ ರಸ್ತೆಗಳಿಗೆ ನಾವು AI ಬೇಸ್ಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡು ಕ್ಯಾಮ್ರಾ ಫಿಕ್ಸ್ ಇತ್ಯಾದಿ ಮಾಡಿಕೊಂಡು ಆ್ಯಪ್ನಲ್ಲಿ ಈಗಾಗಲೇ ಒಂದು ರಸ್ತೆ ಇದೆ. ಆ ಪ್ರಕಾರ 1,400 ಕಿಲೋಮೀಟರ್ ನಮ್ಮ ಮುಖ್ಯ ರಸ್ತೆಗಳು ಏನಿವೆ ಅದರಲ್ಲಿ ನಮ್ಮ ವಾಹನದ ಮೇಲೆ ಕ್ಯಾಮ್ರಾ ಫಿಕ್ಸ್ ಮಾಡಿಕೊಂಡು ಅದು ಸ್ಟೇಟಸ್ ಆಫ್ ದ ರೋಡ್ ಅಂತ ಒಂದು ಇವತ್ತು ಟ್ರೈನಿಂಗ್ ಇದೆ, ನಾಳೆಯಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ. ಅದನ್ನು ಕೂಡ ಒಂದು ವಾರದೊಳಗಾಗಿ ಕವರ್ ಆಗಿರುತ್ತೆ. ಸೊ ಅದು ಅದು ರಿಪೋರ್ಟ್ ಏನು ಬರುತ್ತೆ, ಆ ಸರ್ವೆ ರಿಪೋರ್ಟು ಪ್ಲಸ್ ಜನರಿಂದ ಬರ್ತಕ್ಕಂಥ ಫೀಡ್ಬ್ಯಾಕ್ ಪ್ಲಸ್ ನಮ್ಮ ಮಾರ್ಷಲ್ಸ್ ಮತ್ತು ಇಂಜಿನಿಯರ್ಸ್ಗಿಂತ ಬರ್ತಕ್ಕಂಥ ಫೀಡ್ಬ್ಯಾಕ್ ಅದೆಲ್ಲ ಸೇರಿ ನಾವು ನಂಬರ್ ನೋಡ್ತೀವಿ. ಈಗ 31ನೇ ತಾರೀಕೊಳಗಾಗಿ ಎಲ್ಲ ಇಂಜಿನಿಯರ್ಸಿಂದ ತಮ್ಮ ತಮ್ಮ ಝೋನ್ನಲ್ಲಿ ಯಾವುದೋ ಗುಂಡಿಗಳು ಇಲ್ಲ ಅಂತ ಸರ್ಟಿಫಿಕೇಷನ್ ಪಡಿತಾ ಇದ್ದಾರೆ. 7 ಝೋನ್ 4 ತಾರೀಕಿಗೆ ಕೊಡ್ತೀವಿ. ಡಿಸೆಂಬರ್ ಅಂತಾರೆ ಜನಗಳಿಗೆ ಎಲ್ಲೇ ಗುಂಡಿ ಕಂಡು ಫೋಟೋ ತೆಗೆದು ವಾಟ್ಸಪ್ ಮಾಡಿ ಅಂತ ವಾಟ್ಸಪ್ ಗುಂಡಿ ತೆಗೆದು. ಇದಕ್ಕಾಗಿ ನಾವು ಈಗಾಗಲೇ ನಮ್ಮ ಸಹಾಯದಲ್ಲಿ ಯಾವ ವ್ಯವಸ್ಥೆ ಇದೆ ಮತ್ತು ಫಿಕ್ಸ್ ಮೈ ಸ್ಟ್ರೀಟ್ನಲ್ಲಿನೂ ಇತ್ತು, ಆದರೂ ಸಹ ಅದಕ್ಕೆ ಸರಳೀಕರಣ. ಸಂಪೂರ್ಣ ಬಾಣಿ ನ್ಯೂಸ್, ನಮ್ಮ ನಡೆಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧನೇ.